बा माँ बा बन कुद को। ನಿನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೋದಾ? ಆ ಕೇಳಿ ಸ್ವಾಮಿ. ನಿಮ್ಮ ಮನೆಯವರು ಹೊರಗಡೆ ಹೋಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿದೆ? 20 ವರ್ಷದ ಮೇಲೆ ಆಗ್ತಾ ಬಂತು. ಮದ್ವೆ ಆಗಿದ 3ನೇ ತಿಂಗಳಿಗೆ ಅವ್ರಿಗೆ ಫಾರಿನ್ ಅಲ್ಲಿ ಕೆಲಸ ಸಿಕ್ತು ಅಂತ ಹೋಗ್ಬಿಟ್ರು. ಹತ್ರ ಹತ್ರ 20 ವರ್ಷದಿಂದ ಅಲ್ಲೇ ಇದ್ದಾರೆ ಸ್ವಾಮಿ. ಇನ್ನೂ 5-6 ವರ್ಷ ಆದ್ಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವತ್ತೇ ನಿಮ್ಮ ಹತ್ರ ಹೇಳ್ದೆ ಅಲ್ವಾ ಸ್ವಾಮಿ, ವರ್ಷದಲ್ಲಿ 15 ದಿನ ಮಾತ್ರ ಇಲ್ಲಿರ್ತಾರೆ, ಮಿಕ್ಕಿದ ದಿನ ಅಲ್ಲ ಅಲ್ಲೇ. ಓ ಹಾಗಾ, 15 ವರ್ಷದಿಂದ ಒಬ್ಳೆ ಹುಡುಗಿಯಾಗಿ ನೀನು, ನಿಂಗೆ ಕಷ್ಟ ಆಗ್ಲಿಲ್ವಾ? ನಿಂಗೆ ಜೀವನ ಕಷ್ಟನೇ ಆಗ್ಲಿಲ್ವಾ? ಈ ಕಷ್ಟನ ಅನುಭವಿಸ್ದವ್ರಿಗೆ ಮಾತ್ರ ನೋವು ಗೊತ್ತಾಗುತ್ತೆ ಸ್ವಾಮಿ. ಇನ್ನು ಮಿಕ್ಕಿರೋ ಜೀವನನ ನನ್ನ ಮಗಳು ಜೊತೆನೇ ಕಳೆಯೋಣ ಅಂತ ಅನ್ಕೊಂಡಿದ್ದೀನಿ ಸ್ವಾಮಿ. ಅವಳನ್ನ ಖುಷಿಯಾಗಿ ನೋಡಿಕೊಂಡು ಅವಳ ಜೊತೆನೇ ಇದ್ಬಿಡೋಣ ಅನ್ಕೊಂಡಿದ್ದೀನಿ ಸ್ವಾಮಿ. ನಾನು ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ನನಗೂ ಈ ಸಂಸಾರದ ಜೀವನ ಸರಿ ಇಲ್ಲಮ್ಮ, ಅದಕ್ಕೆ ನಾನು ಸ್ವಾಮಿ ಆಗಿಬಿಟ್ಟೆ. ಅಯ್ಯಯ್ಯೋ ಹೌದಾ? ಹೌದಮ್ಮ, ಆದರೆ ಒಬ್ಳೇ ಇರೋ ಜೀವನ ಕಷ್ಟ ಆಗ್ಲಿಲ್ವನಮ್ಮ? ತುಂಬ ಕಷ್ಟ ಸ್ವಾಮಿ. ಅದಕ್ಕೆ ನಾನೊಂದು ಆಶ್ರಮ ಓಪನ್ ಮಾಡಬೇಕು ಅಂತಿದ್ದೀನಿ. ಹೌದಾ? ಅದನ್ನು ಓಪನ್ ಮಾಡಿದ್ಮೇಲೆ ನಾನಿನ್ನ ಕರಿತೀನಿ, ನೀನು ಬರ್ತೀಯಾ? ನನಗೆ ಬರೋಕ್ಕಾಗಲ್ಲ ಸ್ವಾಮಿ, ನನ್ನ ಫ್ಯಾಮಿಲಿನ ಮತ್ತೆ ಮಗಳನ್ನ ಬಿಟ್ಟು ನಾನು ಎಲ್ಲೂ ಬರೋಕ್ಕಾಗಲ್ಲ. ಅಬ್ಬಾ, ತುಂಬ ಹುಷಾರಾಗಿದ್ದಾಳೆ, ಬುದ್ಧಿಶಾಲಿ ಅನ್ಸುತ್ತೆ. ನಾನು ಈ ಕಡೆಯಿಂದ ಬಂದರೆ ಇವಳು ಆ ಕಡೆಯಿಂದ ಎಸ್ಕೇಪ್ ಆಗ್ತಿದ್ದಾಳಲ್ಲಪ್ಪ, ಹೇಗಾದರೂ ಕರೆಕ್ಟ್ ಮಾಡ್ಬೇಕಲ್ಲ. ಏನು ಹೇಳೋದು, ಆಂ ಏನೋ ಒಂದು ಮಾಡೋಣ. ಆಂ, ಸುತ್ತಿ ಬೆಳೆಸಿ ಮಾತಾಡಿದ್ರೆ ಈ ಟ್ಯೂಬ್ಲೈಟಿಗೆ ಅರ್ಥ ಆಗಲ್ವೇನೋ. ಒಂದು ವೇಳೆ ಡೈರೆಕ್ಟಾಗಿ ಮಾತಾಡಿ ಅದೇ ಥರ ಕರೆಕ್ಟ್ ಮಾಡಿಬಿಟ್ರಿ ಇವಳನ್ನ, ಅದೆಲ್ಲ ಬೇಡಪ್ಪ. ನಾವು ಬಂದಿದ್ದ ಕೆಲಸಕ್ಕೆ ದುಡ್ಡು ಇಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದು ಬೆಸ್ಟು. ಸರಿ ಸ್ವಾಮಿ, ನನಗೆ ತುಂಬ ತಲೆನೋವುತ್ತಿದೆ, ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೋತೀನಿ. ಹಾಂ ಸರಿ ಅಮ್ಮ, ನೀವು ಹೋಗಿ ಮಲ್ಕೊಳ್ಳಿ. ಹಾಂ ಹೋಗಿ. ಸ್ವಾಮಿ, ಈ ಹೊತ್ತಿನಲ್ಲಿ ನಮ್ಮ ರೂಮಿಗೆ ಬಂದಿದ್ದೀರಾ? ಏನಿಲ್ಲಮ್ಮ, ಇವತ್ತು ಇಲ್ಲೇ ಪೂಜೆ ಮಾಡಬೇಕಲ್ವಾ, ಅದಕ್ಕೆ ಪೂಜೆ ಮಾಡೋ ಜಾಗ ಹೇಗಿದೆ ಅಂತ ನೋಡ್ಕೊಳೋಣ ಅಂತ ಬಂದೆ. ನೀನೇನು ಟೆನ್ಷನ್ ಆಗಬೇಡ, ನೀನು ಆರಾಮಾಗಿ ಮಲ್ಕೋ, ನಾನೇ ನೋಡ್ಕೊಂಡು ಹೋಗ್ತೀನಿ.